ನನ್ನನ್ನು ಸ್ಪಷ್ಟಪಡಿಸಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥ ಸಂಘ ನಿಮ್ಮನ್ನೆ ಮೊನ್ನೆ ನೋಡಿದರೆ ಗೊತ್ತಿಲ್ಲ ಭೋಜೇಗೌಡರು ಅರ್ಧ ಗಂಟೆ ಭಾಷಣ ಮಾಡಿದ್ದಾರೆ ಸಂಘದ ಬಗ್ಗೆ ಎಲ್ಲಿ ವಿಧಾನ ಪರಿಷತ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಾರೆ ಅಲ್ಲಿ ಅವರೇ ಹೇಳಿದ್ದಾರೆ ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥ ಸಂಘ ಆರ್ ಎಸ್ ಎಸ್ ಅಂತ ನೀವು ಎಲ್ಲ ಒಪ್ಕೊಂಡಿದ್ದೀರಿ ಇವತ್ತು ರಾಜಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀರಿ ನಿಮ್ಮ ಉಗ್ರಪ್ಪ ನನ್ನ ಕ ಸರ್ ಕೇಳಿ ಎಲ್ಲಿದ್ದಿರಿ ನೀವು ಅಂತ ಸಂಘದ ಶಿಕ್ಷಣ ಪಡೆದು ಬಂದಿರತಕ್ಕಂಥವು ಇವತ್ತು ಸಂಘದ ಶಿಕ್ಷಣ ಏನು ಅಂತ ಹೇಳ್ತಕ್ಕಂಥದ್ದು ಗೊತ್ತಿದೆ ನೀವು ರಾಜಕೀಯಕ್ಕೋಸ್ಕರ ಇದನ್ನು ಹೇಳ್ತಾರೆ ಹಾಗೆ ನಾನು ಹೇಳಿದ್ದೇನೆ ಈಗಲೂ ಹೇಳಿ ಬಂದಿದ್ದೇನೆ ಕಾಂಗ್ರೆಸ್ಸನ್ನು ಈ ದೇಶದಿಂದ ನಿಷೇಧ ಮಾಡಿ ಯಾಕೆ ಹೇಳಿದೆ ಹೇಳಿದ್ರೆ ನಾನು ಗಾಂಧಿ ಹೇಳಿರೋ ವಿಚಾರ ಅಂತ ಹೇಳಿದ್ದು ಗಾಂಧಿ ಹೇಳಿದ್ರಲ್ಲ ಹರಿಜನ ಪತ್ರಿಕೆಯಲ್ಲೇ ಬರೆದಿದ್ದಾರೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ದಾರೆ ಅವರು ಯಾಕೆ ವಿಸರ್ಜನೆ ಮಾಡಿ ಹೇಳಿದ್ರು ಅವ್ರಿಗೂ ಗೊತ್ತಿತ್ತು ದೇಶವನ್ನು ನೀವು ಲೂಟಿ ಮಾಡ್ತೀರಿ ದೇಶದಲ್ಲಿ ಅಂಧಕಾರವನ್ನು ತರ್ತೀರಿ ದೇಶವನ್ನು ಮುಗಿಸ್ತೀರಿ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಹೇಳಿದರು ಆಯ್ತದು ಬೇಡ ಈ ರಾಷ್ಟ್ರದಲ್ಲಿ ಭಯೋತ್ಪಾದನೆಗೆ ಬೆಂಗಾವಲಾಗಿರಿ ಇಂಥವ್ರು ನೀವು ನಾವಲ್ಲ ಯಾರು ಇಂದಿರಾ ಅವರು ಬಿಂದ್ರಾನ್ಮಾಲೆಯ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಂದಿರ ಇತಿಹಾಸ ನೋಡಿ ಇಂದಿರಾ ಗಾಂಧಿ ಅವರಿಂದ ಆಗಿರ್ತಕ್ಕಂಥದ್ದು ಖಾಲಿ ಸ್ಥಾನವಾದಿಯ ಪ್ರಕ್ಕಿ ಅವ್ರಿಗೆ ಎಲ್ಲ ಇದಾದರು ಬೇರೆ ಕಾಶ್ಮೀರದ ಏನು ಘಟನೆಗಳಿದ್ದಾವೆ ಕಾಂಗ್ರೆಸ್ಸೇ ಕಾರಣ ಅಲ್ವಾ ಅವತ್ತು ಅಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಭಯೋತ್ಪಾದನಾ ಕೃತ್ಯಗಳು ಪ್ರಾರಂಭ ಆಗ್ಲಿಕ್ಕ ಭಾರತ ವಿಭಜನೆ ಮಾಡಿದ್ಯಾರು ನಾವು ನೀವೇ ಅಲ್ವಾ ನೀವು ಹೇಳ್ತೀರಿ ಸ್ವಾತಂತ್ರ್ಯ ಹೋರಾಟಗಾರರು ನಾವು ಹಾಗೆ ಆಗಲೇ ಅಲ್ವಾ ಪಾಕಿಸ್ತಾನ ಇಬ್ಬಾಗಿರ್ತಕ್ಕಂಥದ್ದು ಹಿಂದೂ ಮುಸಲ್ಮಾನ್ ಡಿವೈಡ್ ಮಾಡಿದ್ದ್ಯಾರು ನೀವು ಧರ್ಮಗಳನ್ನು ಒಡೆದದ್ಯಾರು ನೀವು ಮತಾಂಧತೆಯನ್ನು ಸೃಷ್ಟಿ ಮಾಡಿದ್ದ್ಯಾರು ನೀವು ನೆಹರು ಕಾಲದಿಂದಲೇ ಪ್ರಾರಂಭ ಆಯ್ತಲ್ಲ ವಿಭಜನೆ ಆ ವಿಭಜನೆಯ ಮುಕ್ತಿಗಾಗಿ ಇವತ್ತು ನೀವು ಶಾಪಕ್ಕೋಸ್ಕರ ಶಾಪದ ಪರಿಹಾರಕ್ಕೋಸ್ಕರ ಪಾದಯಾತ್ರೆ ಅಂತ ಕೇಳಿಸಿದ್ರೆ ಅವನು ಹಾಗಾಗಿ ಹೇಳ್ತೇನೆ ಭಯೋತ್ಪಾದನಾ ಕೃತ್ಯಗಳನ್ನು ಆವತ್ತು ಮಾಡಿಕೊಂಡು ಬಂದಿರಿ ದಾವೂದ್ ಇಬ್ರಾಹಿಂ ಈ ದೇಶದಿಂದ ಪರಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಂಗಾವಲಾಗಿ ನಿಂತರು ಎಲ್ಲಾದರೂ ಪರಾರಿ ಹೇಗಾಗ್ತಾನೆ